ಸರ್ ಹಾವಿಗೆ ಏನಿಲ್ಲ ಅದೇ ಕೇಳ್ತದೆ ಸೇಫ್ಟಿ ಸರ್ ಈಗ ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ ಸರ್ ಏನೇನಿದೆ ಅಂದರೆ ಈಗ ಈಗ ಏನಂದರೆ ಹಾವು ಇದನ್ನೇ ಇರುತ್ತಾ ಹಾವು ಇರುತ್ತೆ ಆದರೆ ನಾವು ಲಿಗೋಗಿ ಹೋಗ್ಬೇಕು ಆಯ್ತಪ್ಪ ಇಲ್ಲಿ ಹಾವಲ್ಲ ಗದ್ದೆಲ್ಲಿ ಗದ್ದಲ್ಲಿ ಹಾವು ಯಾವಾಗಂದ್ರೆ ಗದ್ದೆ ಮಾಡೋದು ಬೇಡ ಏನು ಬೆಂಗಳೂರು ಸಿಟಿನಲ್ಲಿ ಹಿಂಗೆ ಕಣ್ಣು ಮುಚ್ಕೋಯ್ತಾದ್ರೆ ಅಲ್ಲ ಬಂದು ಗುದ್ದಿ ಸಾಯಿಸ್ತಾವಪ್ಪ ನಾನು ಟ್ರಾಫಿಕ್ಕಲ್ಲಿ ನಿಮ್ಮಿಂದ ನೀವು ಕಣ್ಣು ಮುಚ್ಕೊಂಡಾರ ಹೋಗ್ಬೋದು ಅಲ್ಲಿ ಕಣ್ಣು ಮುಚ್ಕೋಕ್ಕಾಗಲ್ಲ ಅದನ್ನೇ ಹೇಳೋದು ಜ್ಞಾನ ಏನಾಗಿದ್ದಾಳೆ ನಾವು ಲಿಗ್ವಾಗಿರ್ಬೇಕು ಎಚ್ಚರವಾಗಿ ಅನ್ನೋದೇ ಮೊದಲೇ ಆಧ್ಯಾತ್ಮಗಳೆಲ್ಲ ಇಲ್ವಾ ಎಲ್ಲ ತಗೋ ಇರಬೇಕು ಅವು ಇದ್ರೇ ನಮಗೆ ಎಲ್ಲ ಇದು ಮಾಡೋದು ಸರ್ ಬಂದರೆ ಇದಾದ್ರೆ ಏನು ಬೇಕು ಕ್ವಶನ್ ಕೇಳ್ಬಿಡಲ್ಲ ಏನು ಸರ್ ಸರ್ ಹೇಳ್ತೀನಿ ಸರ್ ಅದನ್ನು ನೋಡ್ತೀರಿ ಅದೆಲ್ಲ ಅದು ಕಂಡೋದು ಅದೆಲ್ಲ ಆಮೇಲೆ ಸಿಕ್ತೀವಿ ಹಿಂಗೆ ಹೇಳ್ತೀನಿ ಎಲ್ಲ ಸಿಗುತ್ತದೆ ಸ್ವಲ್ಪ ಈ ಮರ ನೋಡ್ರಿ ನೋಡ್ರಿ ಈ ಕೆಳಗಡೆ ನೋಡ್ರಿ ಇವತ್ತು ನಾನು ಅದನ್ನ ಸುರಿಸಿರೋದು ನೀವು ಅಲ್ಲಿ ಇದ್ರಲ್ಲ ನಾನು ಇಲ್ಲಿ ಕೆಲಸ ಮಾಡ್ಬಿಟ್ಟು ಬಂದಿದ್ದು ನಾನೇನು ಕುಂತಿಲ್ಲ ಏನಪ್ಪ ಕೃಷ್ಣಪ್ಪ ಬರಬಿಟ್ಟು ನಾ ಊಟ ಮಾಡೋಕೆ ಹೋದಲ್ಲ ನೀವೆಲ್ಲ ಬಸ್ಸಲ್ಲಿ ಇದ್ರಿಲ್ಲ ನಾನು ಇಲ್ಲೆಲ್ಲ ತರ್ದು ಹಾಕ್ಬಿಟ್ಟು ಇವೆಲ್ಲನೂ ಹಂಗಿದ್ದಿದ್ದನ್ನ ಕೆಲಸ ಮಾಡ್ಬಿಟ್ಟು ಅಲ್ಲಿಗೆ ಬಂದು ಊಟ ಮಾಡ್ಬಿಟ್ಟು ಬಂದಿದ್ದು ನಾನು ಈಗ ಇಲ್ಲಿ ಏನಿದೆ ಒಂದು ತೊಟ್ಟು ನೀರಿದೆಯೇನು ರೀ ಇಲ್ಲೆಲ್ಲ ಇಲ್ಲ ನೀರಿಲ್ಲ ತಾನೆ ಹಾಂ ಹೆಂಗಿದೆಯೇನು ರೀ ಮರ ಒಂದು ರೋಗ ಇದ್ದದಣ್ಣ ಅಣ್ಣ ನಾನು ಇಲ್ಲೇ ಇದ್ದೇನೆ ರೋಗ ಇಲ್ಲ ತಾನೆ ಅಲ್ಲಿ ರೋಗ ಬಂದದಲ್ವಾ ಅದೇ ಅಲ್ಲಿ ಬಂದಿದೆ ಹಾ ತೋರಿಸ್ತೀನಿ ಈಗ ಇಲ್ಲಿ ಇಲ್ಲ ಅಲ್ವಾ ಸರ್ ಇಲ್ಲೇ ನೋಡ್ರಿ ನೀರಲ್ಲ ನೀರು ಬೇಕಾಗಿಲ್ಲ ತೇವಾಂಶ ನೋಡ್ರಿ ನೀರಿಲ್ಲದೆ ಇಷ್ಟೊಂದು ಚೆನ್ನಾಗದೆ ಹಾ ಬನ್ರಿ ಮುಂದೆ ನೋಡ್ರಿ ಇಲ್ಲೇನು ಗೊತ್ತಾ ತೇವಾಂಶ ತೇವಾಂಶ ಎಲ್ಲಿದೆ ಗೊತ್ತಾ ಇದ ಬನ್ರಿ ನೋಡ್ರಿ ಇಲ್ಲೇನಾಗಿದ್ದಾಳೆ ಹ್ಯೂಮಸ್ ಅದರ ಒಳಗಡೆ ನೋಡ್ರಿ ಇದೇನ ಮಣ್ಣು ಒಣಗದೆ ಇರೋಂಗೆ ಶೆಲ್ಟರ್ ಮಾಡಿದ್ದಾರೆ ನೋಡ್ರಿ ಗಮ ಗಮ ಅನ್ನತ್ತಿದ್ದು ಅದನ್ನ ನಿಮ್ಗೆ ಅಲ್ಲಲ್ಲಿ ಕೊಡ್ತೀನಿ ಅಲ್ಲಿ ಅಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ನೋಡ್ರಿ ನಾವೇನ್ ಮಾಡಿದೀವಿ ಈಗ ಕೇಳಿ ಇದು ಟ್ರೆಂಚ್ ಮಾಡಿದೀವಿ ಇಲ್ಲಿ ನಾವೇನ್ ಮಾಡಿದೀವಿ ಇಲ್ಲಿ ಟ್ರೆಂಚ್ಗೆ ನೋಡಿ ಅವ್ರೆಲ್ಲ ಏನ್ ಮಾಡ್ತಾರೆ ಸುತ್ತಬಿಡ್ತಾರೆ ಸುತ್ತಬಿಡ್ತಾರೆ ನಾವೇನ್ ಮಾಡೋದು ಎಲ್ಲ ಗೋರ್ಕೋದು ಗೋರ್ಕ ಹಾಕೊಂಡಿದ್ದೀವಿ ನಾವು ಏಯ್ ಉಚ್ಚಿಬಿಟ್ಟದು ಗೋರ್ಕತ್ತಲ್ಲ ಗೋರ್ಕತ್ತಲ್ಲ ಫಸ್ಟು ಗೋರಾಗಿ ಗೋರ್ ಕೊಟ್ಬಿಟ್ರು ಆಮೇಲೆ ಏನು ನೋಡಿದ್ರಲ್ಲ ಇದ ನಿನಗೆ ಲಾಭ ಬರ್ತದೆ ನಾವು ಕೊಡಿಲ್ಲ ಅಂದರು ಕೊಡಿಲ್ಲ ಅಂದಾಗ ನಾವೇನು ಮಾಡಿದ್ ನಾವು ಬೆಂಕಿ ಹಾಕ್ಬಿಡ್ತಿದ್ರು ಅಯ್ಯೋ ಬೆಂಕಿ ಹಾಕ್ಬಿಡಪ್ಪ ಕಾಸು ಕೊಟ್ಟವು ಅಂತ ಈಗ ಕಾಸು ಕೊಟ್ಟೆ ತಗೋತ ಈಗ ಓಕೆ ಇಲ್ಲಿ ಹ್ಯೂಮಸ್ ಆಯಿತು ನೋಡಿ ಇಲ್ಲಿ ಹ್ಯೂಮಸ್ ಆಗಿ ಏನಾಯ್ತದ ನೋಡಿ ಹಿಂದೆ ಬಂದ್ವಿ ಇಲ್ಲಿ ಜಾಸ್ತಿ ಬಂದ್ವಿ ನೋಡ್ರಿ ಏನ್ರಿ ಇದು ಇದು ಮುಸ್ರಿ ನೋಡಿ ಈ ತೇವಾಂಶ ಈ ತರ ಇದ್ರೆ ಗಿಡ ಬದುಕು ಕುಡಿಯೋದು ಅರ್ಥ ಆಯ್ತಾ ನೋಡಿ ಏನಾಯ್ತ ಇದೆಲ್ಲ ಏನಾಯ್ತ ಹಿಂಗ್ ಹ್ಯೂಮಸ್ ಆಗುತ್ತೆ ಇಲ್ಲಿ ನೋಡಿ ಅದಾಯ್ತಾ ಇಲ್ಲ ಸುಮ್ಮಂತ ನೋಡಿ ಇಲ್ಲಿ ಈ ಮಣ್ಣು ನೋಡಿ ಇಲ್ಲಿ ಏನಾಯ್ತು ತೇವಾಂಶ ಇದೆ ಇಲ್ಲಿ ಮಲ್ಚಿಂಗ್ ಮಾಡಿಲ್ಲ ಇಲ್ಲಿ ಇಲ್ಲೇನಾಯ್ತು ಹೇಳಿ ಇಲ್ಲಿ ಒಂಥರ ಅರ್ಧ ಆಯ್ತಾ ಈಗ ನಿಮ್ಗೆ ಈಗ ನಾವ್ ಯಾಕೆ ಅದನ್ನ ಜಳ್ಪಳ್ಳ ಹಾಕಿಸ್ತಾ ಇದೀವಿ ಬಿಡಿ ಸರ್ ನಿಮ್ಗೆ ನಾವೆಲ್ಲಿ ಮುಚ್ಚುತ್ತೀವಿ ಅಲ್ಲಿ ಏನಾಯ್ತದೆ ಇಟ್ಕೊಳ್ಳುತ್ತೆ ಹ್ಯೂಮಸ್ ಕ್ರಿಯೇಟ್ ಆಯ್ತದೆ ಅದಕ್ಕೇನೆ ಮಲ್ಚಿಂಗ್ ಮಾಡಬೇಕು ಅಂತ ಹೇಳೋದು ನಿಮ್ಗೆ ಉದಾಹರಣೆ ನಾ ಹೇಳ್ದು ಹೇಳ್ದು ಹೇಳಂದಲ್ಲ ನಾನು ತೋರ್ಸಂದ ನೋಡಿ ಅಲ್ಲಿ ಹೆಂಗದ ಇಲ್ಲಿ ಹೆಂಗದ ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ ನಿಮ್ಗೆ ಹಿಂದೆ ಏನು ಮಾಡ್ತಾಯಿದ್ರು ಗೊತ್ತಾ ಮೇಡಮ್ರೆ ಹೆಣ್ಮಕ್ಳನ್ನ ನೀರಾಕಂಡಿದ್ದೆ ಸಾಕಿ
ಮನೇಲಿ ಇಟ್ಬಿಟ್ರೆ ಒಂದು ಎರಡು ವರ್ಷ ಏನು ಹುಡುಗಿ ಹೆಂಗಿದ್ರು ಹೆಂಗಿತ್ತು ಅಂತ ಇದು ಮಾಡ್ತಾರೆ ಅಲ್ವೇ. ಈಗ ಹಂಗಲ್ಲ, ಇಂಜಿನಿಯರ್ ಆಗಿದ್ರು ಹುಡುಗಿ ಬಿಸಿಲಲ್ಲಿ ಹೋಗಿ ಒಣಗಿ 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 ಬರೀ ಸಂಬಳ ನೋಡಿ ಮದುವೆ ಮಾಡ್ಕೋಬೇಕು ಹೊರತು ಹೆಣ್ಣು ನೋಡಿ ಯಾರು ಮದುವೆ ಮಾಡ್ಕೋತಾರೆ. ಸತ್ಯ ಅಲ್ವ ಮೇಡಮ್? ಇಲ್ಲ ಏನಾಗಿದೆ ಕೇಳಿ, ಎಲ್ಲಾರು ಸಿಟಿಯವರೆಲ್ಲ ಹಳ್ಳಿ ಕಡೆ ಬರ್ತಾವ್ರೆ, ಏ ಹೆಣ್ಮಕ್ಳ ಸಾಕಿ ಭದ್ರಾಗ ಮಡ್ಗವ್ರೆ ಮದುವೆ ಮಾಡ್ಕೊಂಡು ಹೋಗಿ ಮಡಿಕಾರಣ. ಈಗ ನಮ್ಮೊಂದು ಹುಡುಗಿ ಮದುವೆ ಮಾಡ್ದ, ಏನು ದುಡ್ಡೇ ಇಲ್ಲ, ಅವರೇ ದುಡ್ಡು ಕೊಟ್ಬಿಟ್ಟು 5 ಲಕ್ಷ ಕೊಟ್ಬಿಟ್ಟು ಮದುವೆ ಮಾಡ್ಕೋದ್ರು ಚಿನ್ನ ಎಷ್ಟು 8 ಲಕ್ಷ ಚಿನ್ನ ಹಾಕಿ ಶ್ರೀಮಂತರು ಮದುವೆ ಮಾಡ್ಕೊಂಡು ಹೋಗಿ ಮಡಿಕೊಂಡವ್ರೆ. ಅರ್ಥ ಆಯ್ತಾ? ಈಗ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ಟು ಎಲ್ಲ ರೋಗ ಬಂದು ಅನಾಹುತ ಆಯ್ತಾವೆ ಅಂದ್ರೆ ಅದಕ್ಕೆ ಬಿಡಿ. ಭೂಮಿನ ಏನಂತೀರಿ? ಯಾಕೆ ಗೊತ್ತಾ ಈ ವಿಚಾರ ಹೇಳಿದ್ದು? ರೇ ಭೂಮಿನ ಏನಂತೀವಿ? ತಾಯಿ, ಭೂಮಿ ತಾಯಿ. ಹೆಣ್ಮಕ್ಳು ಅಷ್ಟೇ ತಾಯಿ. ಹೆಣ್ಮಕ್ಳು ಇನ್ನೊಂದು ಮಗುಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ಜನ್ಮ ಕೊಡ್ಬೇಕಲ್ಲ, ಅದಕ್ಕೆ ತಾಯಿನ ನಾವು ಹೆಂಗೆ ಕಾಪಾಡಬೇಕು ಅಲ್ವಾ ಮೇಡಮರೇ? ಆದರೆ ಇವತ್ತು ನಾವು ಮಕ್ಳು ಯಾಕೆ ನೀವು ಕುಪ ಪೋಷಿತ ಆಯ್ತಾವೆ ಉಡೋ ಮಕ್ಕಳು ನೆವ ಬಿಡ್ತಾ ಇಲ್ಲ ಅಂದರೆ ನಾವೇನು ಮಾಡ್ತಾ ಇದ್ದೀವಿ? ಬರೀ ಹಣದಿಂದ ಇದರಿಂದ ಹೋಗ್ತಾ ಇದ್ದೀವಿ. ಅದಕ್ಕೆ ಭೂಮಿನ ನಾವೇನು ಮಾಡಬೇಕು ನೋಡಿ, ನಾನೇನು ಮಾಡಿದ್ದೀನಿ? ಸಂರಕ್ಷಣೆ. ಯಾವಾಗ ಇಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಗಿ ಭೂಮಿನ ತಾಯಿನ ಮುಚ್ಚಿದೆ ನೋಡಿ, ತಾಯಿ ಏನು ಮಾಡ್ತಾವಳೆ ಮೇಡಮ್ ಅವರ. ನೀವು ಇನ್ನೊಂದಂದ್ರಿ ಬೇಸಾಯದಲ್ಲಿ ಇನ್ನೊಂದು ಹೇಳಬೇಕಂತ ಇವರು, ಆದಾಯ ಇದೆಯಾ ಅಂತ ನೋಡಿ. ಆದಾಯ ಎಲ್ಲಿದೆ ಅಂತ ಸರ್? ಆದಾಯ ಇವತ್ತು ಸಂಪತ್ತು ಎಲ್ಲಿದೆ ಸರ್? ಸಂಪತ್ತು ಎಲ್ಲಿದೆ? ರೇ ಸಂಪತ್ತು ಎಲ್ಲಿದೆ? ನಮ್ಮ ಕೈಯಲ್ಲೇ ಇದೆ. ಏ ಆ ಕೈಲಲ್ಲ ರೇ, ನಾನು ಬೇರೆ ದೇಶಕ್ಕೆಲ್ಲ ಹೋಗಿದ್ದೀನಿ ಕೇಳಿ. ಬಾಂಬೆಗೆ ಹೋಗಿದ್ದೆ ನಾವು ಹೋರಾಟ ಮಾಡುವಾಗ, ಏನು ಕತ್ತು ನೋವು ಏನಾಗೋಯ್ತು, ಕತ್ತು ನೋವು ಬಂದ್ಬಿಡ್ತು ನನಗೆ ಎಲ್ಲರಿಗೂ. ಅಲ್ಲೇನು ನಾವೆಲ್ಲ ಮಾತಾಡ್ಕೊತಾ ಇದ್ದೀವಿ ಅಂದ್ರೆ, ಅಯ್ಯೋ ನಾವು ಹೋಗಿ ಹಳ್ಳಿ ಲುಟ್ಬಿಟ್ಟವಿ, ಇಲ್ಲಿ ನೋಡಪ್ಪ ಹೆಂಗದೆ ಮನೆ ಸಂಪತ್ತಲ್ಲಿ ಬೇಡ್ರಿ. ಅದು ಬೆಂಗಳೂರು ಮೈಸೂರು ಎಲ್ಲ ಇದು ಸಂಪತ್ತನ್ನ ಅಲ್ತಾನೆ. ಆ ಬಿಲ್ಡಿಂಗಲ್ಲಿ ಏನ್ರ ಇವ್ರ ಆ ಬಿಲ್ಡಿಂಗ್ ಇಟ್ಟು ಎಲ್ಲಿದ್ರು? ಹಳ್ಳಿಲಲ್ವಾ? ಮರಳಲ್ಲಿದ್ದು ಹಳ್ಳಿದಲ್ವಾ? ಸಿಮೆಂಟ್ ಎಲ್ಲಿದ್ದು? ಕಚ್ಚಾ ವಸ್ತು ಸಿದ್ಧ ವಸ್ತು ಆಗಿಲ್ವಾ? ಸಂಪತ್ತು ಎಲ್ಲಿ ಗೊತ್ತ ಮೇಡಮ್ ಅವ್ರ ಸೃಷ್ಟಿ ಆಗೋದು? ಹಳ್ಳಿನಲ್ಲಿ ನೋಡಿ, ಒಂದು ಕಾಳನ್ನ ಭತ್ತ ಹಾಕಿದ್ರೆ 1,000 ಕಾಳು ಬರುತ್ತೆ, ಒಂದು ರಾಗಿ ಕಾಳು ಹಾಕಿದ್ರೆ 4,000 ಬರುತ್ತೆ, ಅಲ್ಲ 6,000. ಒಂದು ಎಳ್ಳಿನ ಕಾಳು ಹಾಕಿದ್ರೆ 4,000 ಬರುತ್ತೆ. ನೋಡಿದ್ರ ಸಂಪತ್ತು ಎಲ್ಲಿ ಎಲ್ಲಿ ಸೃಷ್ಟಿ ಆಗೋದು? ಹಳ್ಳಿನಲ್ಲಿ. ಆದರೆ ಸಂಪತ್ತನ್ನ ನೋಡಿ, ಪಟ್ಟಣದಲ್ಲಿ ಏನಿರೋದು? ಇಂಡಸ್ಟ್ರಿ ಕೈಗಾರಿಕೆ ಅಷ್ಟೇ. ಇಂಡಸ್ಟ್ರೀಲಿ ಏನಾಗುತ್ತೆ ಗೊತ್ತಾ? ಮೊದಲು ಕುಟ್ಕೊಂಡು ತಿನ್ಕೊಂಡು ಭತ್ತ ರಾಗಿ ಎಲ್ಲ ಕುಟ್ಟು ತಿನ್ಕೊಂಡು ಭಾರಿ ತಾಕತ್ತಾಗಿದ್ರು. ಅವತ್ತು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟವ್ರ ತಮಿಳ್ನಾಡಲ್ಲಿ ಚಪ್ಪಡಿ ಎತ್ತಿ ಆನ ಪ್ರಾಣಿ ಸಹಾಯದಿಂದ. ಆದರೆ ಇವತ್ತು ಎಲ್ಲ ಆಧುನಿಕ ಬಂದು ಎಲ್ಲ ಮಿಷಿನರಿ ಬಂದು 10 ಕೆಜಿ ಬ್ಯಾಗ್ ಹಿಡ್ಕೋಬೇಕು ಆಯ್ತಾ ಇಲ್ಲ ಆಯ್ತಾ ಇದೆಯಾ? ಅದಕ್ಕೆ ನೋಡಿ ಇಲ್ಲಿ ಏನಂದರೆ ಎಲ್ಲಿ ಗೊತ್ತಾ ಉತ್ಪಾದನೆ ನೋಡಿ, ಇಂಡಸ್ಟ್ರಿಗೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ, 1 ಕ್ವಿಂಟಲ್ ಭತ್ತನ ನಾವು ಮಿಲ್ ಮಾಡಿಸಿದ್ರೆ ಅಕ್ಕಿ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಮೇಡಮ್? 50-60 ಕೆಜಿ ಕಡಿಮೆ ಆಯ್ತಲ್ವಾ? ಆದರೆ ನನ್ನ ಹಳ್ಳಿನಲ್ಲಿ ಒಂದು ಕಾಳ ಬೀಜ ಹಾಕಿದ್ರೆ ಮೇಡಮ್ ಅವರೇ ಸಂಪತ್ತು ಇಲ್ಲಿ ಸೃಷ್ಟಿ ಆಗೋದು. ಆದ್ರೆ ಕ್ರೂಢೀಕರಿಸ್ಕೊಂಡಿರೋದಲ್ಲಿ ಭೂಮಿ ಬರ್ಬೇಕಂದ್ರೆ ಎಷ್ಟು ವರ್ಷ ಇರಿ ಅಣ್ಣ ಕ್ರೂಢೀಕರಿಸ್ಕೊಂಡಿರೋದು. ನೋಡ್ರಣ್ಣ ಮೇಡಮ್ ಅವರೇ ಸಂಪತ್ತು ಸೃಷ್ಟಿ ಆಗೋದಿಲ್ಲ ನೋಡಿ. ಈ ಸಂಪತ್ತನ್ನ ಇವರೇ ಈ ಸಂಪತ್ತನ್ನ ನಮ್ಮ ಅಣ್ಣವರು ಇದೀಗ ಏನ್ ಮಾಡ್ತಿದ್ರು, ಮಡಿಕೊಂಡು ಎಲ್ಕ ದಾನ ಕೊಡೋರು, ಕೊಟ್ಟಿ ಪಾಳ್ಯಗರಂಗೆ ಬದುಕಿದ್ರು. ಆದರೆ ಸಂಪತ್ತು ಎಲ್ಲಿ ಸೃಷ್ಟಿ ಆಯ್ತದೆ ಅಂತ ನಮ್ಮನ್ನು ಗುರುತಿಸಿ ನಮ್ಮನ್ನು ಕಿತ್ಕಂದ್ರು. ಕಿತ್ಕಂದ್ರು ಅಂದರೆ ಯಾತ್ರರಲ್ಲಿ ಗೊತ್ತಾ, 4A4 ಏನೇಳೆ ಹೈಬ್ರಿಡ್ ಬೀಜ ರಾಸಾಯನಿಕ ಗೊಬ್ಬರ ಔಷಧಿ ಇದರಲ್ಲಿ ನಾವೇ ತಗೋ ಕೊಡುವಂಗೆ ಮಾಡ್ಕೊಂಡವ್ರೆ ನಮ್ಮ ಸಂಪತ್ತನ್ನು ಲೂಟಿ ಹೊಡಿತಾ ಇರೋದು ಈ ರೂಪದಲ್ಲಿ. ನಾವು ಏನೂ ಆಗ್ತಾನೆ ಹೋದ್ರೆ ನಮ್ಮ ಸಂಪತ್ತು ನಂಬ್ತವೆ ತಾನೆ? ಮೊದಲೇ ಏನಾರು ಹಾಕ್ತಿದ್ರ? ಬರೀ ಗೊಬ್ಬರ ಚೆಲ್ಬಿಡೋರು ಪಾಳ್ಯಗರಂಗೆ ಕಾಲ ಕಳೆದ್ರು. ರೈತರನ್ನ ಯಾರು ಆತ್ಮಹತ್ಯೆ ಮಾಡ್ಕೊತಿರಲಿಲ್ಲ. ಅರ್ಥ ಆಯ್ತಾ ಮೇಡಮ್? ಈಗೇನಾಗುತ್ತೆ ಗೊತ್ತಾ? ಜಾಸ್ತಿ ಬತ್ತೆ ತಗೋ ನೀನು ಹೈಬ್ರಿಡ್ ಬೀಜ ಅಂದ್ಬಿಟ್ಟು ಏನು ಒಂದು ಕೂಡ್ರು ತಗೊ ಬಂದು ನಿಲ್ಲಿಸ್ಬಿಟ್ಟು ಏ 20 ಮೂಟೆಗೆ ನಿಮ್ಮದೇಗಿದ್ನ ಅವನು. ಈಗೇನು ಗೊತ್ತಾ? ಏ ಇದು ಬೆಳೆದ್ರೆ 40 ಮೂಟೆ ಬಂದಂತೆ, ನಾವೊಂದು ಕೂಡ್ರು ತಗೋಬೋದು ಅಂದ್ಬಿಟ್ಟು ಏನು ಮಾಡ್ದ? 20 ಮೂಟೆ ಸಂಸಾರಕ್ಕೆ ಇನ್ನು 20 ಮೂಟೆ ಅದು ಕೂಡ್ರಿಗೆ ಅಂತ ಹೋದ್ನ. ಯಾವಾಗ ಅಲ್ಲಿ ಹೋಯ್ತು ನೋಡಿ. ಆಗ ಜಾಸ್ತಿ ಬರಬೇಕಾದ್ರೆ ಹೈಬ್ರಿಡ್ ಬೀಜ ಹಾಕು ಬತ್ತೆ ಅಂದರು. ಬೀಜಕ್ಕೆ ಸುಮ್ಮನೆ ಬರಲ್ಲಪ್ಪ, ಗೊಬ್ಬರ ಹಾಕ್ಬೇಕು. ಏ ದುಡ್ಡು ಬರೋದಾದ್ರೆ ಏನಾರು ಮಾಡ್ತೀನಿ. ಗೊಬ್ಬರ ಹಾಕ್ತ ಗೊಬ್ಬರ ಹಾಕ್ತೈಟ್ಗೆ ರೋಗ ಬತ್ತು. ರೋಗ ಬಂದ ಏಟ್ಗೆ ಔಷಧಿನೂ ಕೊಟ್ಟರು. ಹೇಳಿದ್ರೆ ನಿಮ್ಗಲ್ಲಿ ತೆರಿಲಿ ಔಷಧಿ ಕೊಟ್ಟು ಹಾಕಿ ಭೂಮಿನೂ ಹಾಳಾಗೋಯ್ತು, ಬೆಳೆಯೇ ಬತ್ತಾ ಇಲ್ಲ. ಇಲ್ಲಿ ನೋಡಿ ನೀರಿಲ್ಲ ಹೆಂಗದೆ. ಇಲ್ಲಿ ನೋಡಿ ನಮ್ಮ ಗ್ರೀನ್ ರೆವಲ್ಯೂಷನ್ ತೆಂಗಿನ ಮರಗಳು ಅಲ್ಲಿ
ನೀರಿದ್ದವು ಹೆಂಗಿದ ಕಾಯಿ ಇಲ್ಲ, ಒಂದು ಕಾಯಿಲ್ಲ ಕಂದ್ರೆ ಅವೇನ್ ಮಾಡ್ತಾವೆ ಗೊತ್ತಾವು? ಅದ್ರ ಕಥೆಯ ಹೇಳ್ತೀನಿ ನಿಮ್ಗೆ. ಇಲ್ಲಿ ನೋಡಿ ನಡ್ರಿ, ನೀರ್ ಇಲ್ದೇನೆ ಹೆಂಗಿದದು, ನೀರಿದ್ದು ಹೆಂಗಾಗಿದವ, ಅಲ್ಲೇನಾಯ್ತು ಆ ತರ ಸರ್. ನೀರ್ ಕೊಟ್ರೆ ಫಲನೂ ಇಲ್ಲ, ಖರ್ಚು ಮಾತ್ರ ಜಾಸ್ತಿ. ಅದಕ್ಕೆ ನೀರ್ ಜಾಸ್ತಿ ಆಯ್ತು. ಅದ್ನ ಹೇಳೋದು ಅಜ್ಞಾನ ಅಂತ. ಇಲ್ಲಿ ನೋಡಿ, ನೀರಲ್ಲ ಇದಕ್ ಬಂದಿರೋದು, ಇದಕ್ಕೆ ಏನಿರು ತೇವಾಂಶ ಮಾತ್ರ ಕೊಟ್ಟಿದೀನಿ. ಗಿಡ ಹೆಂಗದೆ ಇಲ್ಲಿ ನೋಡಿ, ಇದಕ್ಕೆ ನೀರು ತೇವಾಂಶ ಜಾಸ್ತಿ ಅದೆ ಬಟ್ ಅದು ಸತ್ತೋಯ್ತು. ನಡೀರಿ ನೀರು ಇರು ತೆಂಗಿನ ಮರ ಹೆಂಗದೆ ಎಷ್ಟು ವರ್ಷ ಹೇಳಿದ್ರು ಸರ್? ಇದು ಐದು ವರೆ ಐದು ಐದು ಆ ಕಡೆ ನೋಡಿ ಮೇಡಮ್ರ, ಅಲ್ಲಿ ಬಂದು ನೀವು ಬನ್ನಿ ಮೇಡಮ್ರ ಮುಂದೆ ಹಂಗಲ್ಲ ಮೇಡಮ್ರ, ನೀವು ಅಲ್ಲಿ ನೋಡ್ಬಿಟ್ಟು ನೋಡಿ, ಕೆಳಗಿಂದನೂ ಮರ ಹೆಂಗದೆ ನೋಡಿ. ನಮ್ಮ ಬಾರ್ಡ್ರು ತೋಟ ನೋಡಿ ಅಲ್ಲಿ ನೋಡಿ ಸರ್, ಇದೆಲ್ಲ ನೋಡಿ. ಅಲ್ಲಿಂದ ನೋಡ್ಕೊ ಬನ್ನಿ ನೋಡಿ, ಅಲ್ಲಿಂದ ಬಂದು ಎಲ್ಲರೂ ಈ ಮರ ನೋಡಿ ಸರ್, ನೋಡ್ರಿ ಈ ಮರನ ಗಿಡ್ಡ ಗಿಡ್ಡ ಅಲ್ಲ ನೋಡಿ. ಈ ಸಸಿಗಳು ಕೆಳಗಡೆ ಎಲ್ಲ ಒಂದೇ ಸರಿ ನೆಟ್ಟಿರೋದು ನೋಡಿ. ಇದು ಈ ಥರ ಆದ್ರೂ ಮಾಡ್ತೀರಾ? ಇಲ್ಲ ನೋಡಿ. ಇದು ಯಾಕೆ ಬಂದಿಲ್ಲ ಈಗ ಇಷ್ಟೆಲ್ಲ ಪಾಠ ಮಾಡ್ಕೊ ಬಂದ ನಿಮ್ಗೆ ಹೇಳಿ ಮತ್ತೆ? ನೀರ್ ಜಾಸ್ತಿ ಆಯ್ತು, ಅಲ್ಲಿ ಏರ್ ವೆಂಟಿಲೇಷನ್ ಗಾಳಿ ಗಾಳಿ ಹೋಗ್ತಿಲ್ಲ, ಮತ್ತೆ ಸೂರ್ಯನ ಚಂದ್ರನ ಏನು ಸರ್ ನಿಮ್ಗೆಲ್ಲ ಸಾಕಾಗ್ಬಿಟ್ಟಿರ್ಬೇಕು ಹೋಗ ಹೆಂಗಾರ ಕೇಳ್ಕಲಿ ಅವರು ಅಂತ. ಇದಕ್ಕೆ ಬಿಸಿಲು ಬಿದ್ದಿಲ್ಲ ಆಯ್ತಾ ನೋಡ್ರಿ, ಇಲ್ಲಿ ಬಂದಿಲ್ಲ ಅಲ್ವಾ? ಕೆಲವರೆಲ್ಲ ಕೇಳಿದ್ರಿ ಬರ್ವಾಗ ಸರ್ ನೀವೇ ಕೇಳಿದವರು ಯಾಕೆ ಮಾಡಿಲ್ಲ ಅಂತ. ನೋಡ್ರಿ ನಮ್ಮ ಈ ಪಕ್ಕದ ಗದ್ದೆಯವ್ರು ಯಾಕೆ ಮಾಡಿಲ್ಲ ಅಂದರೆ ಬಂದು ಈ ಮರ ನೋಡ್ತಾರೆ, ನೋಡ್ಬಿಟ್ಟು ಹಾ ಹಾ ಮುಂಡದು ನೋಡಪ್ಪ ಹೆಂಗೆ ಮಾಡ್ಕೊಂಡೆ ಅಂತ ಬೈಕ ಬೈತಾ ಇರ್ತಾರೆ. ಅವ್ರೇನು ಗೊತ್ತಾ, ಅವರು ಪಾಳ್ಯಾಗರ್ರು. ಅವರು ಅವರು ಏನು ಹೇಳ ಪಾಳ್ಯಾಗರ್ರು ಅಂದರೆ, ನೀವು ಯಾರ ಕೇಳಿದ್ರಲ್ಲ ನಮ್ಮನ್ನ ಕೃಷ್ಣಪ್ಪ ಇಲ್ಲಪ್ಪ ಅಂತ. ಹಾ ಕೃಷ್ಣಪ್ಪ ಅಂದ್ರೆ ಏನು ಅಂದ್ರೆ, ಏನ್ ತಗೋ ಏನ್ ಜುಬ್ ಹಾಕಂದು ಏನ್ ಒಳ್ಳೆ ವಯಸ್ಸಾದ ನಂಗೆ ಏನ್ ತಿಳ್ಕೊಂಡು ಅವ ಏನ್ ಮಾಡ್ತಾನೆ ಗೊತ್ತಾವ, ಏ ಕೃಷ್ಣಪ್ಪ ನೆನ್ನೆ ಗಂಡು ಅವಂತ ಏನ್ ಕೇಳುದು ಅಂತ. ಆದ್ರೆ ಇದು ಏನಾಗಿದೆ ಗೊತ್ತಾ, ಇದು ನೋಡ್ರಿ ಈಗ ಹೇಳಿದ್ರಲ್ಲ ಅರ್ಧ ಕಲ್ತ್ಕೊಂಡಿದ್ರಿ ಅಷ್ಟೇ, ಪರವಾಗಿಲ್ಲ. ಒಂದ್ ಚಕ್ರ ಪಂಚರ್ ಆಗದ. ಏನ್ ಪಂಚರ್ ಆಗದ, ನೀರು ಜಾಸ್ತಿ ಆಗತ್ತೆ ನೋಡಿ. ಅಲ್ಲಿಂದ ಇಲ್ಲಿಂದ ಮಳೆ ಬತ್ತು ಅಂದ್ರೆ ಏನ್ ತಕೋ ಬರ್ಲಿಲ್ಲ ಆಯ್ತಲ್ವಾ. ಒಂದೇದು ಈಗ ನೀರು ಜಾಸ್ತಿ ಆಯ್ತು, ಏನ್ ಮಾಡೋದು ಅದಕ್ಕೆ? ಟ್ರಂಚ್ ಹೊಡೆಯಿ ಕೇಳಿದ್ರೆ ಕೆಲವ್ರು ಇನ್ನೊಂದೇನೋ ಕೇಳಿದ್ರೆ ಆನ್ಸರ್ ಈಗ ಉತ್ತರ ನೋಡ್ರಿ. ಫಸ್ಟ್ ಉತ್ತರ ಬರ್ತದೆ, ನೀರ್ ಹೆಂಗ್ ಕುಡುದು ಫಸ್ಟ್ ಬೇಕಲ್ವಾ ಅಂದ್ರೆ ಅಲ್ವಾ. ಗಿಡಕ್ಕೆ ಏನ್ ಮಾಡ್ಬೇಕು, ನೀರ್ ಬೇಕು. ಎಷ್ಟು 20% ಯಾವಾಗ ಸಸಿ ಇದ್ದಾಗ ಯಾವ ತರ ಕೊಡೋದು ಅಂದ್ರೆ ನೋಡ್ರಿ. ಈಗ ನಾವು ಬಾಳೆ ನೆಡ್ತೀವಿ, ಒಂದೇದು ಗಿಡಕ್ಕೆ ಮೂರ್ ತರ ಇದೆ. ಗಿಡ ನೀರ್ನ ಎಲ್ಲಿ ತಗೊಳುತ್ತೆ, ಎಲ್ಲಿ ತಗೊಳುತ್ತೆ ಹೇಳಿ? ಚಕ ಚಕ್ನ ಹೇಳಿ, ಬೇರು ಬೇರಲ್ ತಾನೆ ನೋಡಿ. ಆ ಬುಡ್ದು ಹೋಗ್ತಲ್ವಾ ಅಲ್ವಾ ನೋಡ್ರಿ. ಇಲ್ಲಿ ಮೂರ್ ತರ ಇದೆ ಬೇರು. ಒಂದು ತಾಯಿ ಬೇರು, ಟಾಪ್ ರೂಟ್ ಮದರ್ ಬೇರು. ಏನಂದ್ರೆ ಅದು ರಕ್ಷಣೆಗೆ ಹೋಗುತ್ತೆ, ಕೊನೆಗೆ ಕಷ್ಟ ಬಂದಾಗ ನೀರನ್ನ ಎತ್ತುತ್ತೆ ಮೇಲಕ್ಕೆ. ಇದು ತಾಯಿ ಬೇರು. ಇನ್ನೊಂದು ಅಡ್ಡ ಬೇರು, ಅದು ಆಹಾರನ ಶೇಖರಣೆ ಮಾಡುತ್ತೆ. ಇನ್ನೊಂದು ಅನ್ನ ನೀರನ್ನ ತಗೊಳ್ಳೋ ಬೇರು. ಯಾವ್ದು ಗೊತ್ತಾ, ಸೂಕ್ಷ್ಮಾಣು ಬೇರು, ನಮ್ಮ ಕೂದಲಿಗಿಂತ ಸಣ್ಣಕ್ಕಿರುತ್ತೆ ಅದು. ಆಹಾರನು ನೀರನ್ನು ತಗೊಳ್ಳೋದು ಯಾವ್ದು ಹೇಳ ತೇವಾಂಶನೇ ಆ ಬೇರು. ಆ ಬೇರು ಎಲ್ಲಿದೆ ಗೊತ್ತಾ, ಎಲ್ಲಿ ಅಂದ್ರೆ ಎಲೆಯ ತುದಿ ಭಾಗದಲ್ಲಿ ನೋಡಿ. ಅದರ ಬಾಯಿ ನೋಡಿ ಇಲ್ಲಿ, ಎಲ್ಲಿ ಹೇಳೆ, ಎಲೆಯ ತುದಿ ಭಾಗದಲ್ಲಿ ಇರೋದು. ನಾವು ನೀವು ಎಲ್ಲ ನೋಡಿ ಬಿಸ್ಕೆಟ್ ತಿಂತಾವ್ರೆ, ಹೆಂಗ್ ತಿಂತಾ ಇದ್ರಿ? ಬಾಯ್ತಾನೆ. ನೀರಲ್ಲಿ ಕುಡಿತೀರಿ, ಬಾಯ್ತಾನೆ. ಮತ್ತೆ ಗಿಡಕ್ಕೆ ಬಾಯಲ್ಲಿ ಇರೋದು ಇಲ್ತಾನೆ. ಬಾಯಿದ್ದು ಆಹಾರ ಕುಡಿದ್ಬಿಟ್ಬಿಟ್ಟು ತಗೋಗಿ ಕಾಲು ಕೊಟ್ರೆ ಅಜ್ಞಾನ ಅಲ್ವಾ. ನಮ್ಮ ಮಹಾನ್ ಕೃಷಿ ಯೂನಿವರ್ಸಿಟಿ ಏನ್ ಮಾಡಿಸುತ್ತೆ, ತಗೋಗಿ ಬೊಡ್ಡೆಗೆ ಏನ್ ಮಾಡೋದು, ನೀರಿಂದ ಹಿಡಿದು ಇಸ್ರೇಲ್ ಪದ್ಧತಿಯಿಂದ ನೀರು ಕೊಡೋದು, ಆಮೇಲೆ ಡ್ರಿಪ್ಪು ಎಲ್ಲ ಆಹಾರ ಎಲ್ಲ ತಗೋ ಅಲ್ತಾನೆ ಕೊಡೋದು, ಅಜ್ಞಾನ ಅಲ್ವಾ. ಆದರೆ ಇಲ್ಲಿ ನೋಡಿ ವಿಜ್ಞಾನ ಹೆಂಗದೆ ಅಂತ ನೋಡ್ರಿ. ಫಸ್ಟು ನಾನು ಎಲ್ಲಿ ಕೊಟ್ಟಿದ್ದೀನಿ ಗೊತ್ತಾ ನಿಮಗೆ, ತೋರಿಸ್ತೆ ಬೇರನ್ನ ಎಲ್ಲಿ ಹೇಳಿ ಅಲ್ಲಿ ಹ್ಯೂಮಸ್ ಉಂಟು. ಇದೇನು ನೋಡ್ರಿ ಅಂದಿಲ್ಲ ನಾನು, ಎಲೆಯ ತುದಿ ಭಾಗದಲ್ಲಿ ಟ್ರೆಂಚ್ ಮಾಡಿರೋದು ಮೇಡಮ್ ಅವರ ನಾನು. ಅದಕ್ಕೇನೆ ಅದು ಎಲೆಯ ತುದಿ ಭಾಗದಲ್ಲಿ ನಾನು ಹ್ಯೂಮಸ್ ರೆಡಿ ಮಾಡಿದ್ರೆ ಆ ಥರ ಬಿಡ್ತಾ ಇರೋದು. ಅದು ಇಲ್ಲಿ ಏನೂ ರೆಡಿ ಮಾಡಿಲ್ಲ ಹೆಂಗದೆ. ಹಾಂ ಫಸ್ಟು ನೀರು ಕೊಡಬೇಕಾದ್ರೆ ನೋಡಿ, ಬಾಳೆ ಬಾಳೆ ನೆಟ್ಬಿಟ್ಟು ನೀರನ್ನು ಬುಡಕ್ಕೆ ಬಿಡೋದು.
ಬಿಟ್ಟ ತಕ್ಷಣ ಮೂರು ತಿಂಗಳು ಎಲೆ ಏನ್ ಮಾಡುತ್ತೆ ಹುಡಿಂಗ್ ಬರುತ್ತೆ ಅಲ್ವಾ, ಆಗ ಮೂರು ತಿಂಗಳು ಬಂದ್ ಮಾಡೋದು ಅದನ್ನ ನೋಡಿ. ಎಲೆಯ ತುದಿ ಭಾಗ ಎಲ್ಲಿರುತ್ತೆ ಅಲ್ಲಿ ಕೊಡೋದು ನೋಡಿ. ಇನ್ನು ಮೂರು ತಿಂಗಳು ಇಲ್ಲಿ ಕೊಡೋದು ಅವಾಗ ಏನಾಗುತ್ತೆ, ಇನ್ನು ಮೂರು ತಿಂಗಳಿಗೆ ಎಲೆ ಏನ್ ಮಾಡುತ್ತೆ ಹಿಂಗೆ ಬಂದ್ಬಿಡ್ತದೆ ನೋಡಿ. ಆರ್ ಅದನ್ನು ಬಂದ್ ಮಾಡೋದು, ಇದನ್ನು ಬಂದ್ ಮಾಡೋದು, ಈ ಎಲೆಯ ತುದಿ ಭಾಗಕ್ಕೆ ಹೋಗೋದು ನೋಡಿ. ಇಲ್ಲಿ ನಾಲ್ಕಡಿ, ಈ ಕಡೆ ನಾಲ್ಕಡಿ ನೋಡಿದ್ರ. ಇಲ್ಲಿ ಕೊಟ್ಟಾಗ ಏನಾಯ್ತು, ಇಲ್ಲಿಂದ ಇಲ್ಲಿಗೆ 40%, ಇಲ್ಲಿಂದ ಇಲ್ಲಿಗೆ 40, ಅಲ್ಲಿಗೆ 80% ಉಳಿತಾಯ ಅನಿಲ್ವಾ ನೋಡಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಬೇರೆ ಹೋಗಿರುತ್ತೆ, ಅವಾಗ ಅಲ್ಲಿ ತಗೋತದೆ ನೀರು ಉಳಿತಾಯ ಆಯಿತು. ಅದಕ್ಕೆ ಪಾಳೆಕರು 20% ಅಂತ ಹೇಳಿರೋದು ನೋಡಿ. ನಮ್ಮ ಜಮೀನಲ್ಲಿ ನಾವು ನೀರನ್ನ ಕೇವಲ 10%ಅಲ್ಲಿ ನಾವು ಮಾಡಿರೋದು. ಯಾಕೆ ಅಂದರೆ ಫಸ್ಟು ನಮ್ಮಲ್ಲಿ ನೀರೇ ಜಾಸ್ತಿ ಆಯಿತಾ, ಅದಕ್ಕೆ ನಾವೇನು ಮಾಡಿದ್ದೀವಿ ನೋಡಿ, 16 ಅಡಿಗೆ ಟ್ರೆಂಚ್ ಮಾಡಿದ್ದೀವಿ ನೋಡಿ. ಎಲ್ಲೇಳಿ 16 ಅಡಿಗೆ ನೀರನ್ನು ನಾವು ಕೊಡೋದೇ ಇಲ್ಲ. ಕೊಡಬೇಕು ಅಂದರೆ ಬೇಸಿಗೆನಲ್ಲಿ ಮಾತ್ರ ನಾವೇನು ಮಾಡ್ತೀವಿ, ಜಿಗಳಿಗೆ ಮಾತ್ರ ಬಿಡ್ತೀವಿ. ಎಷ್ಟೇಳೆ ಆ ಜಿಗಳಿಗೆ, ಆ ಜಿಗಳಿಗೆ ಬಿಟ್ಟಾಗ ಏನಾಯ್ತದೆ, 4 ಅಡಿ ಏನಾಗುತ್ತೆ ನೀರು ಬೇರು ಬಂದಿರುತ್ತೆ. ಈಗ ನಮಗೆಲ್ಲ ದಾವಾಯಿತು ಅಂತ ತಿಳ್ಕೊಳ್ಳಿ, 1 ಕಿಲೋಮೀಟರ್ ದೂರದಲ್ಲಿ ನೀರಿರಲಿ, ನಾವೆಲ್ಲ ಹೋಗಿ ನೀರು ಕುಡಿತೀವಿ, ಸಾಯಕ್ಕೆ ಇಷ್ಟಪಡಲ್ಲ. ಅದೇ ಥರ ಒಬ್ಬ ಹ್ಯಾಂಡಿಕ್ಯಾಫ್ಟ್ ಆದರೂ ತಾವ್ಕೊಂಡು ಹೋಗಿ ಕುಡಿತಾನೆ ಅಲ್ವಾ, ಅದೇ ಥರ ಏನಾಗುತ್ತೆ ನೀರನ್ನು ನಾವು ದೂರ ಕೊಟ್ಟಾಗ ಬೇರೆ ಏನು ಮಾಡ್ತದೆ ಬೆಳೀತದೆ, ಬೆಳೆದು ಅಲ್ಲಿ ಬೇರೆ ಸ್ಟ್ರಾಂಗ್ ಆಗಿ ನಿಂತ್ಕೋತದೆ, ಅದಕ್ಕೆ ನೀರು ಉಳ್ತಾ ಇರ್ತದೆ. ಅದರಿಂದ ನೀವು ನೋಡಿ, ಫಾರ್ ಎಕ್ಸಾಂಪಲ್ಲು ಕಟ್ಟೆ ಇಲ್ಲಿದ್ರೆ, ಮರ ಅಲ್ಲಿದ್ರೆ, ಅಲ್ಲಿಂದ ಬೇರು ಕಿಲೋಮೀಟರ್ ಗಟ್ಟಲೆ ಬೆಳಕು ಬರುವಂಥ ಸಾಮರ್ಥ್ಯ ಇದೆ. ಏನಿದೆ ಅಂದರೆ ಭೂಮಿಗೆ, ಇದಕ್ಕೆ ನಿಸರ್ಗದಲ್ಲಿ ಏನಿದೆ ಗೊತ್ತಾ, ಒಂದು ಗುರುತಾಕರ್ಷಣ ಬಲ, ಇನ್ನೊಂದು ಕೇಸಾಕರ್ಷಣಾ ಶಕ್ತಿ, ಇನ್ನೊಂದು ನಿಯಮಕ್ಕಂತ ನೋಡಿ, ಒಂದು ಗ್ರಾವಿಟೇಷನಲ್ ಫೋರ್ಸ್, ಇನ್ನೊಂದು ಕ್ಯಾಪಿಲರಿ ಫೋರ್ಸ್, ಇನ್ನೊಂದು ಕಂಟ್ರೋಲಿಂಗ್ ಫೋರ್ಸ್ ಅಂತ ಇರುತ್ತೆ. ಅದಕ್ಕೆ ಏನಾಗುತ್ತೆ, ನೀರನ್ನ ಅಲ್ಲಿ ಕೊಟ್ಟಾಗ ಗ್ರಾವಿಟೇಷನಲ್ಲಿ ಫೋರ್ಸ್ ಎಳ್ಕತ್ತದೆ. ಅರ್ಥ ಆಯ್ತಾ? ನೀವು ಕೇಳಿರ್ಬೇಕು, ಗಣಪತಿ ಹಾಲು ಕುಡ್ದ ಅಂತ. ಗಣಪತಿ ಮಣ್ಣಿಂದ ಮಾಡಿರೋದು, ಮಣ್ಣಿಗೆ ತಗೋಗಿ ಹಾಲನ್ನ ಹಿಂಗೆ ಕೊಟ್ಟರೆ ಏನಾಯ್ತು ಹೇಳಿ, ಎಳಕತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ ಅಲ್ಲಿ, ಏನಾಗುತ್ತೆ ಹೇಳಿ, ಎಳಕತ್ತದೆ. ಆಗ ಏನು ಮಾಡ್ತಾರೆ, ನಾ ಹೇಳದ್ನಲ್ಲಿ ನಿಮಗೆ, ಎಡ್ಡನ್ಗೆ ಗೊಬ್ಬರ ತಿರಾಣ ಅನ್ನಂಗೆ ಅಲ್ಲಿ ದಡ್ರಿಗೆ ಹಾಲು ಕುಡಿದ್ನ ಅಂದ್ಬಿಟ್ಟು ತಗೊಂಡು ಹೋಗಿ ದುಡ್ಡು ಮಾಡ್ಕತ್ತಾರೆ ಅಂತ ಆಯ್ತಾ. ಅದಕ್ಕೆ ಇಲ್ಲಿ ಎಲ್ಲ ಥರ ಪ್ಲ್ಯಾನ್ ಇದೆ. ಅದರಿಂದ ಇಲ್ಲಿ ಏನಾಗುತ್ತೆ ನೋಡಿ, ನೀರನ್ನ ಹೆಂಗೆ ಕೊಡಬೇಕು ಅಂತ ಆದರೆ, ಬಾಣ ಇಲ್ಲಿ ನಿಂತ್ಕೊಂಡ, ಇಲ್ಲಿ ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡು ಕಾಲು ಒತ್ತಾಕು, ಕಾಲು ಒತ್ತಾಕು ನಿಂತ್ಕೊ, ಆ ಕಡೆ ಹೋಗಿ ಅಣ್ಣ ನೀವು ಈ ಕಡೆ ಬನ್ನಿ. ಏನ ಸುಮ್ಮ ನಿಂತ್ಕೊಂಡು ಎದುರ್ಕೋಬೇಡ ನೋಡಿ, ಸಾರಿ ಇಲ್ಲಿ ಬಿದ್ದೋದ್ರ ಅಣ್ಣ, ನಿಂತ್ಕೊಂಡ ಹಿಂಗೆ ಪೈಲವನಂಗೆ, ಹಾಂ ನಿಂತ್ಕೊ ಹಿಂಗೆ ಪೈಲವನಂಗೆ ನಿಂತ್ಕೊ, ಎದುರ್ಕೋಬೇಡ, ಇಲ್ಲಿ ಯಾರು ಇಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ನೋಡ್ರಿ ಹೋಯ್ತಾರನ್ರಿ ನೋಡ್ರಿ. ನಾನೇನು ಮಾಡ್ದೆ, ಈಗ ಏನಾಯ್ತದ, ನಮ್ಮ ಮಹಾನ್ ಕೃಷಿ ಯೂನಿವರ್ಸಿಟಿ ಎಲ್ಲವನ್ನು ಹೊಸ ಟೆಕ್ನಾಲಜಿ ಅಂತೇಳಿ ಕಂಪ್ನಿ ಪರ ಪ್ರಚಾರ ಮಾಡ್ಕೊಂಡು ತಕೋಗಿ ಹೇಳಿ ಬುಡಕ್ಕೆ ಏನು ಮಾಡೋದು, ನೀರಿಂದ ಹಿಡಿದು ಫುಡ್ಡಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಕೊಟ್ಟರೆ ಏನು ಮಾಡ್ತೋ, ಬಿದ್ದೋಯ್ತು ನೋಡಿ. ನಾನೇನು ಮಾಡಿದ್ದೀನಿ ಹೇಳಿ, 16 ಅಡಿಗೆ ನಾನು ಏನು ಮಾಡ್ದೆ, ನಾನು ನೀರೆಲ್ಲ ಕೊಟ್ಟಿರೋದು ಟ್ರೆಂಚ್ ಮಾಡಿಬಿಟ್ಟು ಹ್ಯೂಮಸ್ ಮಾಡಿಬಿಟ್ಟು ಹ್ಯೂಮಸ್ ಮಾಡಿದೆ, ಅಲ್ಲೇನಾಗುತ್ತೆ ನೀರು ಕೊಡಬೇಕಾಗಿಲ್ಲ. 1 ಕೆಜಿ ಹ್ಯೂಮಸ್ನ ರೆಡಿ ಮಾಡಿದ್ರೆ 6 ಲೀಟ್ರ್ ನೀರನ್ನು ಅಟ್ಮಾಸ್ಫಿಯರಿಂದ ಹೇಳಕತ್ತದೆ. ನಾನು ನೀರು ಕೊಡಬೇಕಾಗಿಲ್ಲ, ತೇವಾಂಶ ಉಳ್ಕತ್ತಲ್ವಾ, ತೇವಾಂಶದಿಂದ ಬರೋದು. ಆಗ ಬೇರೆ ಯಾವಾಗ ಬೆಳೀತು ನೋಡಿಲಿ, ಪೈಲವಾನ್ ಮಾಡ್ದೆ ನಾನು. ಯಾವಾಗ ಪೈಲವಾನ್ ಆಯಿತು, ನಂದೇನಾಯಿತು ಅಂದರೆ ಮರ ಹೆಂಗಾಯ್ತು ಪೈಲವಾನ್ ಇಲ್ಲಿ ನೋಡಿಲಿ. ಯಾವಾಗ ನೀರು ಪಕ್ಕಕ್ಕೆ ಕೊಟ್ಟು ಎಲ್ಲ ಕೊಟ್ಟ ನೋಡಿಲಿ ಏನಾಯ್ತು ರೋಗ ಅರ್ಥಾಯ್ತಂದ್ರೆ. ಆಮೇಲೆ ಇನ್ನೊಂದು ನಿಮಗೆ ನೋಡಿ, ಈ ಮರ ಯಾಕೆ ಫಲ ಇಲ್ಲ ಅಂತ ಹೇಳಿದ್ರಿ ಅಲ್ಲಿ ನೀವು, ಅಲ್ಲೂ ಫಲ ಇಲ್ಲ, ನಮ್ಮ ತೋ ಫಲ ಬತ್ತದೆ ನೋಡಿ. ಇಲ್ಲಿ ಆಹಾರ ತಯಾರು ಮಾಡೋರು ಯಾರು, ಎಲೆ ಕರೆಕ್ಟ್ ತಾನೆ ನೋಡಿ, ಕಲ್ತ್ಕಂದ್ರಿ ಮರ್ತಿಲ್ಲ ಬಿಡಿ, ಸಾರ್ಥ ಹೇಳಿದ್ದು ನೋಡಿ. ಫೋಟೋ ಸಿಂಥಸಿಸ್ ಮಾಡ್ಬೇಕಾದ್ರೆ ಹಸಿರೆಲೆಗಳು ಕರೆಕ್ಟ್ ಆಗಿರ್ಬೇಕು, ಸತ್ಯ ಅಲ್ವಾ? ಅದಕ್ಕೆ ಹೇಳೋದು, ಹಸಿರೆಲೆಗಳು ಕರೆಕ್ಟ್ ಆಗಿಲ್ಲದೆ ಹೋದ್ರೆ ನಿಮ್ಗೆ ಆಹಾರ ತಯಾರು ಮಾಡಲ್ಲ. ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ಇಲ್ಲಿ ಏನಾಗಿದೆ, ಗಾಳಿ ಆಡ್ತಾ ಇಲ್ಲ, ಅದು ಸಾವು ಬದುಕಿನ ಬಗ್ಗೆ ಹೋರಾಟ ಮಾಡ್ತಾ ಇದೆ, ಆಹಾರ ಎಲ್ಲಿ ತಯಾರು ಮಾಡ್ಕೋತದೆ. ಅದಕ್ಕೆ ಇಲ್ಲಿ ಏನಾಗಿದೆ ಗೊತ್ತಾ, ನಿಮ್ಗೆ ಇನ್ನೊಂದು ವಿಚಾರ ಫಸ್ಟ್ ಹೇಳೋದು ಮರ್ತೆ ಸರ್, ಏನಂತ ಹೇಳಿದ್ದು, 50% ಗಾಳಿ, 50% ತೇವಾಂಶ ಅಂದಿರೋದು. ಆದರೆ ಇಲ್ಲಿ ಏನಾಗಿದೆ, ನಾವು ನೀರಿನ ಒಳಗಡೆ ಮುಳಿಕೋಬಿಟ್ರೆ ಏನಾಯ್ತಿದೆ, ಸತ್ತೋಗಲ್ವಾ? ಇಲ್ಲಿ ಏನಾಗದೆ, ಗಿಡಕ್ಕೆ ನೀರು ತುಂಬ ಕೊಟ್ಟಿದ್ದೀವಲ್ಲ, ಅದೇನು ಮಾಡ್ತಾ ಇದೆ,
ಸಾವು ಬದುಕಿನ ಬಗ್ಗೆ ಹೋರಾಟ ಮಾಡ್ತಾ ಇರೋದು. ಫಲ ಎಲ್ಲಿ ಕೊಟ್ಟದ್ದು? ಒಂದ ಆಮೇಲೆ ನೋಡು, ಅದು ಯಾಕೆ ತಯಾರು ಮಾಡ್ಕೊತಾ ಇಲ್ಲ ಅಂದ್ರೆ ನೋಡಿ, ಗೋಡನ್ ಇರಬೇಕು. ಈಗ ಗೋಡನ್ ಗೊತ್ತಲ್ವ ನಿಮ್ಗೆ? ಗೋಡನ್ನು ಅಂದ್ರೆ ಬೇರ್ಗಳು, ಅಡ್ಡ ಬೇರ್ ಇದೆಯಲ್ಲ, ಅವೆಲ್ಲ ಏನು ಗೋಡನ್ ಇದ್ದಾಗ ಆಹಾರನ ಸ್ವೀಕರಿಸಿ ಇಡ್ತವೆ. ಬೇರು ದಪ್ಪ ಆದ್ರೆ ಗಿಡ ದಪ್ಪ ಆಗೋದು. ನೋಡಿ, ಹಿಂಗ್ ನಿಂತ್ಕೊಂಡ್ರೆ ತಾನೆ ನಾವು ಭದ್ರಾಗಿ ನಿಂತ್ಕೋಬೋದು. ಈಗ ಬಿಲ್ಡಿಂಗ ಬೇಸ್ ಮಠ ಭದ್ರ ಹಾಕಿದ್ರೆ ತಾನೆ 7 ಅಂತಿಸಿ 40 ಅಂತಿಸಿ ಕಟ್ಬೋದು. ಬೇಸ್ ಮಠನ ಭದ್ರ ಹಾಕ್ತಾ ಹೋದ್ರೆ ಅದಕ್ಕೆ ನೋಡಿ, ಬೇರುಗಳು ಹಿಂಗೆ ಹೋಗ್ಬೇಕು ಅಂದರೆ ಗಾಳಿ ಆಡಬೇಕು. ಅಲ್ಲಿ ಬೇರ್ ಇಲ್ಲ ಅಂದರೆ ಏನಾಗುತ್ತೆ? ಗೋಡನ್ ಇರಲ್ಲ. ಆಗ ಇಲ್ಲಿಂದ ಫೋನ್ ಮಾಡುತ್ತೆ ಅಲ್ಲಿಗೆ, ಎಲ್ಲಿಗೆ? ಎಲೆಗೆ. ನನ್ನ ಹತ್ರ ಗೋಡನ್ ಇಲ್ಲಪ್ಪ, ನೀನು ಆಹಾರ ತಯಾರು ಮಾಡಬೇಡ. ಆಗ ಇದೇನಾಗದೆ ಆಹಾರ ತಯಾರು ಮಾಡ್ತಾ ಇಲ್ಲ, ಇದು ಸುಮ್ಮನೆ ಕುಂತದ ಸಾವು ಬದುಕಿನ ಬಗ್ಗೆ ಹೋರಾಟ ಮಾಡ್ತಾನೆ. ಆದರೆ ಅವೆಲ್ಲ ಏನು ಮಾಡ್ತಾವೆ ಗೊತ್ತಾ? ಆಹಾರ ತಯಾರು ಮಾಡ್ಕೊತಾವೆ. ಅವು ಏನು ಮಾಡ್ಕೊತಾವೆ ಹೇಳಿ? ಆಹಾರನ ತಯಾರು ಮಾಡ್ಕೊತಾವೆ. ಅಲ್ಲಿ ಏನಾಗ್ತದೆ? ಗಾಳಿ ಆಡ್ತದೆ. ಅರ್ಥ ಆಯ್ತಾ ನಿಮಗೆ? ಅದಕ್ಕೆ ನೋಡಿ, ಅವೆಲ್ಲ ಏನು ಮಾಡ್ಕೊತಾವೆ? ಆಹಾರನ ತಯಾರು ಮಾಡ್ತಾ ಇಲ್ಲ ಅವು, ಅವೆಲ್ಲ ಹೋರಾಡ್ತಾವೆ. ಈಗ ಮಹಾನ್ ಸೈಂಟಿಸ್ಟ್ಗಳು ನೋಡಿ, ಸಿದ್ದರಾಮಯ್ಯ ಯಾರೋ ಕುಮಾರ ಅಲ್ಲ, ಚೀಫ್ ಮಿನಿಸ್ಟರ್ ಚಂದ್ರಬಾಬು ನಾಯ್ಡು ಅಲ್ವಾ ಆಂಧ್ರ ನೋಡಿ, ಅವರಿಬ್ರು ಏನು ಮಾಡ್ತಾರೆ, ನಮ್ಮ ನಮ್ಮ ರಾಜ್ಯನ ಕಾಂಪಿಟೇಷನಲ್ಲಿ ನಾನು ಮುಂದೆ ತರಬೇಕು ಮುಂದೆ ತರಬೇಕು ಅಂದ್ಬಿಟ್ಟದೆ ಸೈಂಟಿಸ್ಟ್ ಕರೀತಾರೆ. ಕರೆದ್ಬಿಟ್ಟು ನೋಡಿ, ನಾನು ನನ್ನ ಅವಧಿ ಇರುವಾಗ ನಾನು ಒಂದು ಹೆಸರು ಮಾಡಬೇಕು ಅಂದ್ಬಿಟ್ಟು ಏನು ಮಾಡಬೇಕು, ನಮ್ಮ ರಾಜ್ಯನ ಮುಂದುವರಿಸ್ಬೇಕು ಅಂತ ಸೈಂಟಿಸ್ಟ್ ಕೇಳ್ತಾರೆ. ಅವ್ರೇನು ಹೇಳ್ತಾರೆ ಗೊತ್ತಾ? ನೋಡಿ, ನೀವು ನಿಮ್ಮ ರಾಜ್ಯನ ಮುಂದುವರಿಸ್ಬೇಕಾದ್ರೆ ನೀರಾವರಿ ಮಾಡಿಬಿಡಿ ಎಲ್ಲ ರಾಜ್ಯನ ಅಂತ. ನೋಡ್ರೆ, ಮಂಡ್ಯದಳ್ಳಿನಲ್ಲಿ ಮಂಡ್ಯ KRS ಅಲ್ಲಿ ನೀರಾವರಿ ಮಾಡಿಬಿಟ್ಟು ಮಂಡ್ಯದಳ್ಳಿನಲ್ಲೇ ಜಾಸ್ತಿ ಆತ್ಮಹತ್ಯೆ ನಡೆದಿದೆ. ಯಾಕೆ ಹೇಳೆ? ಯಾಕೆ ಅಂದರೆ ನೀರನ್ನ ಉಪಯೋಗಿಸ್ಕೋದು ಗೊತ್ತಿಲ್ಲ, ನೀರು ಜಾಸ್ತಿಯಾಗಿ. ಅರ್ಥ ಆಯ್ತಾ ಸರ್? ಅದನ್ನೇ ನೀರಾವರಿ ಮಾಡಿ ನೋಡಿ, ನೀರಿಂದನಾ ಏನ್ರೆ? ಇಲ್ಲಿ ನೋಡಿ, ಯಾರೋ ಹೇಳ್ತಿದ್ದೆ ಕೋಲಾರ ಯಾರೋ ಬಂದಿದ್ರೆ ನೀರಾವರಿ ಅಂತ. ರೇ ಪುಣ್ಯವಂತರು ನಾವಲ್ಲ ಕಂದ್ರೆ, ನೀವೇ ಪುಣ್ಯವಂತರು. ನಾನು ಮಧ್ಯದಲ್ಲಿ ಸಿಯಾಕ ಸಾಯ್ತಾವನೆ ನೀರ್ ಮಧ್ಯದಲ್ಲಿ ಅಂತ. ಆದ್ರಲ್ಲೂ ನಾನು ಇಲ್ಲಿ ಬಸವ ಮಾಡಿರೋದು. ಅರ್ಥ ಆಯ್ತಾ ನಿಮ್ಗೆ? ನೀರಿಂದ ಹಾಳಾಗವೆ ಒಂದದು ಈ ಚಕ್ರ, ಗೊತ್ತಾಯ್ತಾ? ನೋಡ್ರಿ, ಎರಡನೇದೇನು ಗೊತ್ತಾ ಹೇಳಿದ್ರೆ ನೋಡಿ, ಕಲ್ತ್ಕೊಂಡಿದ್ರಿ ಸರ್ ಅಲ್ಲಿ ಸಹಾ ಬೆಳೆ ಇಲ್ಲ ಅಂತ ಹೇಳಿದ್ರಿ. ಆಮೇಲೆ ಹ್ಯೂಮಸ್ ಆಗಿಲ್ಲ ಅಂದ್ರಿ. ನೋಡ್ರಿ, ಕಲ್ತ್ಕೊಂಡ್ರಿ ಅಲ್ಲಿ ಏನಾಗಿದೆ? ಹ್ಯೂಮಸ್ ಇದೆ ಅಂದ್ರೆ ಇಲ್ಲಿ ಸಹಾ ಬಾಳ್ದೆ ಇಲ್ಲ. ಏನಾಗುತ್ತೆ ಗೊತ್ತಾ? ಬರೀ ಅನ್ನ, ಸಾಂಬಾರು ಇಲ್ಲ, ಹಪ್ಪಳ ಸಂಡಿಗೆ, ಉಪ್ಪಿನಕಾಯಿ, ಮಟನ್, ಮೀನು ಏನೂ ಇಲ್ಲ. ಹಾ, ಇಲ್ಲಿ ನೋಡ್ರಿ, ಅಲ್ಲಿ ನೋಡಿ, ಅಲ್ಲೇನಾಗಿದೆ ಗೊತ್ತಾ? ಅನ್ನ, ಸಾಂಬಾರ್, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಮಟನ್, ಮೀನ್, ಫಿಶ್ ಎಲ್ಲ. ಏನಂತ ಹೇಳಿದ್ರೆ ಯೂನಿವರ್ಸಿಟಿ ಮೈಕ್ರೋ ನ್ಯೂಟ್ರಿ ಅವೇನಂತ ಹೇಳುದು, ಮೈಕ್ರೋ ಸೈನ್ಸ್ ಮುಂದುವರೆದು ಬಿಟ್ಟದ್ದ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದೇ ಅಲ್ಲಿ. ಏನು ಅವ್ರೇನು ಒತ್ಕೋ ಬರ್ಬೇಕಾ ಅಲ್ಲಿ? ನೋಡಿ, ಇಲ್ವಾ ಅಲ್ಲೇ ನೋಡಿ, ಹೆಂಗ್ಬಿಟ್ಟಿದ್ರು. ಆದರೆ ಇಲ್ಲಿ ನೋಡ್ರಿ, ಅವ್ರೇನು ಮಾಡ್ತಾರೆ ಗೊತ್ತಾ? ಅದಕ್ಕೆ ಎಲ್ಲನೂ ತಂದಾಕಿಸ್ತಾರೆ. ತಂದಾಕ್ದಾಗ ಪಲ್ ಅಂತವೆ, ಆಮೇಲೆ ಪಿಲ್ ಅಂತವೆ ನೀರೋದಾಗ. ನೋಡ್ದ, ಅದಕ್ಕೆ ನಾವು ಪಿಲ್ ಅಂದಾಗ ನಾವು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತೀವಿ. ನೀವು ತಿಂದು ರೋಗ ಬರ್ತದೆ, ಅವ್ರು ಮಾತ್ರ. ಅದಕ್ಕೆ ಇದು ಅಜ್ಞಾನ ಅಂತೇಳಿ ಸರ್ ಈ ಥರ ನೋಡಿದ್ರೆ, ಇದು ಇದು ನಿಮಗೆ ತೋರ್ಸೋಕ್ಕೆ ಈ ಮೂಲೆಯಲ್ಲಿ ಏನಾಗಿದೆ ಅಂತ ನಾವು ಇಟ್ಟಿರೋದು ಈ ಥರ. ಆದರೆ ನೋಡಿಲ್ಲ, ಇವ್ರು ಯಾಕೆ ಮಾಡಲಿಲ್ಲ ಅಂದರೆ, ಅವರು ಹೇಳಿದ್ರಲ್ಲ ಪಾಳ್ಯಗಾರರು, ರೀ ಅವ್ರಿಗೆ ಕೃಷ್ಣಪ್ಪ ನೆನ್ನೆ ಗಂಡು, ಅವನ ಮಾತು ನಾನೇನು ಕೇಳೋದು ಅಂತ ಅಂದ್ಬಿಟ್ಟು ಅವ್ರು ಬಂದಿಲ್ಲ ನೋಡ್ಕೊಂಡು ಹಿಂಗೆ ಹೋಯ್ತಾರೆ ಹೊರತು ಒಳಗೆ ಬಂದೇ ಇಲ್ಲ, ಒಳಗೆ ಬಂದೇ ಇಲ್ಲ. ಅದರಿಂದ ಒಳಕ್ಕೆ ನಿಮ್ಗೆ ಬರೋರಿಗೆ ಇಷ್ಟು ಕಷ್ಟ ಅದು. ಹಿಂಗೆ ಬರ್ದೋದವ್ರಿಗೆ ಇದಾಗತ್ತೆ ನೋಡಿ. ಅಣ್ಣವ್ರಿಗೆ ಊಟ ಆಯ್ತಂತೆ, ಊಟ ಒತ್ತಾಯಿಸ್ತಾ ಇದ್ದಂತೆ ನೋಡಿ. ಇದು ಇಲ್ಲೊಂದು ಚಕ್ರ ಪಂಚರ್ ಆಗಿರೋದ್ರಿಂದ ಬರೋಲ್ಲ ನೋಡಿ. ನೀರು ನೀರು ಅಂತಿದ್ರಲ್ಲ, ನೀರಿಂದ ಎಷ್ಟು ಅನಾಹುತ ಆಯ್ತದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ ಮೇಡಮ್ ಅವರ? ಇಲ್ಲಿ ನೀರೆಲ್ಲ ತೇವಾಂಶ ನೋಡಿ, ಒಳಗೆಲ್ಲ ತೇವಾಂಶ. ನಾವೇನು ಮಾಡಿದ್ದೀವಿ ಇಲ್ಲಿ, ಈಗ ಬೇಸಿಗೆ ಮಳೆ ಇಲ್ಲದೆ ಇರುತ್ತೆ, 18 ಅಡಿಗೆ ಒಂಚೂರು ಏನು ಮಾಡಿದ್ದೀವಿ, ಸ್ವಲ್ಪ ನೀರು ಕೊಟ್ಟಿದ್ದೀವಿ ಆ ಬೇರಲ್ಲಿ ಎಳ್ಕೋ ಬಂಗೆ, ಅಷ್ಟು ಸಾಕು. ಕೇವಲ 1.10% ನಡೀರಿ, ಹಿಂಗೆ ಒಳಗೆ ಹೋಯ್ತಾ ಇರೋದೆ. ಹಿಂಗೆ ಬನ್ನಿ. ಇದು 10% ಅಂದ್ರೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಎರಡು ಟೈಮ್ ಬಿಡ್ತೀರಾ? ಈಗ ಅದನ್ನ ನೀರ್ನ ಇಲ್ಲ 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 ಬೇಸಿಗೆ ಕಾಲದಲ್ಲಿ ಮಾತ್ರ ಎಲ್ಲ ಅವ್ರಿಗೆ. ಹಾ ನೋಡಿ, ಇಲ್ಲಿ ನೋಡಿ ಸರ್, ಇಲ್ಲಿ ಏನಾಗುತ್ತೆ ಗೊತ್ತಾ? ನೋಡಿ, ಅದರಿಂದ ಹಿಂಗೆ ನೀರು ಇಲ್ಲಿ ನೀರಾವರಿ ಏನದೆಲ್ಲ ಹಿಂಗೆ ಆಗಿರೋದು. ಹ್ಞೂ ಹಾಂ, ನೀರಾವರಿ ಏರಕ್ಕಿಂತ ಬನ್ನಿ ಈ ಕಡೆ ಹಿಂಗೆ ಮಂಚಿಂಗಲ್ಲ ಬಿಡಲ್ಲ ಆ ಜಿಗಳ ನೋಡಿ ದೊಡ್ಡ ಜಿಗಳ.